ಮಧ್ಯಾಹ್ನ ಆಗ್ತಿದ್ದಂಗೆ ಟೆಂಪಲ್ ಎಲ್ಲ ಖಾಲಿಯಾಗೋಯ್ತು. ಮೇ ಬಿ ಎಲ್ಲ ಜನ ಊಟಕ್ಕೆ ಹೋಗಿರಬೇಕು. ಇದು ನೋಡಿ, ಎಲ್ಲ ನೀವು ಹಳೆ ಕಾಲದ ಯಾವುದೇ ದೇವಸ್ಥಾನ ನೋಡಿದರೂ ಕೂಡ ಈ ಥರ ಒಂದು ಮಂಟಪ ಇದ್ದೇ ಇರುತ್ತೆ. ಇಲ್ಲಿ ಕಲ್ಲಿನ ಕಂಬಗಳ ಹಾಗೆ ನಾವು ಅನ್ಕೋತೀವಿ, ಇದ್ಯಾಕೆ ಕಟ್ಟಿರ್ತಾರೆ ಏನು ಅಂತ. ಮೇ ಬಿ ಇದನ್ನು ಆಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಅಥವಾ ಊರಿಂದ ಊರಿಗೆ ಜನ ಅಲಿತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅವ್ರಿಗೆ ಮಲ್ಕೊಳ್ಳಿಕ್ಕೆ ಅಂತ ಈ ಜಾಗನ ಇಟ್ಟಿರ್ಬೋದು. ಈಗ ಹೊರಗಡೆಯಿಂದ ಬಂದದ್ದು ಇಲ್ಲಿ ಮಲ್ಕೊಳ್ಬೋದು ಟೆಂಪಲಲ್ಲಿ. ಟೆಂಪಲ್ ಒಂದು ವ್ಯವಸ್ಥಿತವಾದಂಥ ಜಾಗ ಆಗ, ಯಾಕಂದರೆ ಮಲ್ಕೊಳ್ಳಿಕ್ಕೆ, ಊಟಕ್ಕೆ ಅಥವಾ ನೀರಿಗೆ ಯಾವುದೇ ರೀತಿ ಕೊರತೆ ಇರಲಿಲ್ಲ. ಯಾಕಂದರೆ ನೀರಿದ್ದ ಜಾಗದಲ್ಲಿ ಈ ಥರದೇ ದೇವಸ್ಥಾನ ಕಟ್ತಿದ್ರು. ಶಿವಲಿಂಗ ಗಣೇಶ, ಅದು ಏಕಶಿಲಾ ಗಣೇಶ, ಒಂದೇ ಕಲ್ಲಲ್ಲಿ ಕೆತ್ತಿದ ಗಣೇಶ ಇದೆ. ಬ್ಯಾಕ್ ಸೈಡ್ ಒಂದೇ ಸ್ಟೋನ್, ಇದು ಸಿಂಗಲ್ ಸ್ಟೋನ್. ಈ ಸಿಂಗಲ್ ಸ್ಟೋನಲ್ಲಿ ಗಣಪತಿನ ಕೆತ್ತಿರೋದು ನೋಡಿ. ಏನಿಲ್ಲ, ಒಂದು ಸಭೆ ನಡೆಯಿದೆ ಗಣಪತಿ ಕೆಳಗಡೆ ಮೂಷಕ. ಇಲ್ಲಿ ಗಣಪತಿ ವಿಗ್ರಹನ ಕೆತ್ತಿದ್ದ ಕಾರಣ, ವೀರಭದ್ರ ಸ್ವಾಮಿ ದೇವರಾದರೂ ಕೂಡ ಮೊದಲು ಗಣಪತಿ ದರ್ಶನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಗಣಪತಿ ವಿಗ್ರಹನ ಇಲ್ಲಿ ಕೆತ್ತಿರೋದು. ಈ ಒಂದು ಈಶ್ವರ ಲಿಂಗ ನೋಡ್ತಾ ಇದ್ದೀವಲ್ಲ, ಇದಕ್ಕೂ ಒಂದು ಕತೆ ಉಂಟು. ಶಿಲ್ಪಿ ಈ ಲಿಂಗವನ್ನು ಕೆತ್ತಬೇಕಾದ್ರೆ ಅವರ ಅಮ್ಮ ಅಡುಗೆ ಮಾಡ್ತಾ ಇರ್ತದೆ, ಊಟಕ್ಕೆ ಅಂತ ಮನೆಗೆ ಹೋದಾಗ ಅಡುಗೆ ಇನ್ನೂ ಆಗಿರಲ್ಲ. ಆಗ ಶಿಲ್ಪಿ ಅಡುಗೆ ಆಗೋಷ್ಟರಲ್ಲಿ ಈ ಶಿವಲಿಂಗನ ಮುಗಿಸ್ಬೇಕು ಅಂತ ಆ ಅಡುಗೆ ಮನೆಗೆ ಪರ್ದೆ ಕಟ್ಟಿ ಈ ಶಿವಲಿಂಗನ ಕೆತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆ ಅಡುಗೆ ಮನೆ ಎಲ್ಲಿದೆ ಅಂದರೆ ಈ ಎದುರುಗಡೆ ಇಲ್ಲಿ ಇದೆಯಲ್ಲ, ಇದೇ ಆ ಅಡುಗೆ ಮನೆ, ಈ ಶಿಲ್ಪಿಗಳಿಗೆ ಕೊಟ್ಟಂಥ ಜಾಗ ಇದೆ. ಇಲ್ಲಿ ಪರ್ದೆ ಕಟ್ಟಿಬಿಟ್ಟು ಶಿವಲಿಂಗನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಡುಗೆ ಮುಗಿದ ತಕ್ಷಣ ಅವರ ಅಮ್ಮ ಈ ಪರ್ದೆನ ತೆಗೆದುಕೊಂಡು ಬಂದು ಮುಂದಗಡೆ ನೋಡಿದಾಗ ಈ ಶಿವಲಿಂಗ ಬಿದುಕು ಬಿಟ್ಕೊಳತ್ತಂತೆ. ಆದರೆ ಇವಾಗ ಅದನ್ನು ಸಿಮೆಂಟ್ ಹಾಕಿ ಮುಚ್ಚಿದ್ದಾರೆ ಅಂತ ಹೇಳ್ತಾರೆ. ಬಟ್ ನಾನು ಹತ್ತಿರ ಹೋಗಿಲ್ಲ, ಹತ್ತಿರ ಹೋಗ್ಬಿಟ್ಟು ತೋರಿಸ್ತೇನೆ. ಇದು ಕೂಡ ಸಿಂಗಲ್ ಸ್ಟೋನು, ಆ ಮೇಲ್ಗಡೆ ಇರೋ ಶೇಷನಾಗ ಕೂಡ ಒಂದೇ ಸ್ಟೋನಲ್ಲೇ ಮಾಡಿರೋದು ನೋಡಿ. ಬ್ಯಾಕ್ ಸೈಡ್ ಅಲ್ಲ, ಸ್ಟೋನ್ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಲ್ಲ, ಅದೇ ಸ್ಟೋನಲ್ಲೇ ಇದನ್ನು ಕೂಡ ಕೆತ್ತಿರೋದು. ಮತ್ತು ಯಾವುದು ಸಪ್ರೇಟ್ ಇಲ್ಲ ಇಲ್ಲಿ. ಆದರೆ ಅದು ಬ್ಯಾಕ್ ಸೈಡ್ ಇಲ್ಲದ್ದು ಗಣೇಶ, ಆವಾಗೇ ತೋರಿಸಿದ್ದೆ ಅಲ್ಲ, ಅದು ಗಣೇಶ. ಅದು ಮತ್ತು ಈ ಶಿವಲಿಂಗದ ಕಲ್ಲು ಮಧ್ಯೆ ಒಂದು ಗ್ಯಾಪ್ ಇದೆ, ಅದು ಬೇರೆ ಸ್ಟೋನು, ಇದು ಬೇರೆ ಸ್ಟೋನು. ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ನೋಡಿ. ಇದೊಂದು ಮಂಟಪ, ಹಾಗೆ ಅರ್ಧಕ್ಕೆ ನಿಂತು ಹೋಗಿದೆ. ಇಡೀ ಟೆಂಪಲ್ ಪೂರ್ತಿ ಕಟ್ಟಿದ್ದಾರೆ, ಪ್ರತಿಯೊಂದು ಕೆಲಸನ ಕರೆಕ್ಟಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಎಲ್ಲದೂ ಪೂರ್ತಿಯಾಗಿದೆ, ಆದರೆ ಇದೊಂದು ಮಂಟಪ ಮಾತ್ರ ಹಾಗೆ ಉಳ್ಕೊಂಡಿದೆ. ಬನ್ನಿ ಅದನ್ನು ಹೇಳ್ತೇನೆ. ಈ ಮಂಟಪದ ಹೆಸರು ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಂಟಪ ಅಂತ. ನಾನು ಆಗಲೇ ಹೇಳಿದೆ, ಇದನ್ನು ಕಟ್ಟಿಸ್ತಾ ಇದ್ದು ವಿರೂಪಣ್ಣ ಅಂತ. ವಿರೂಪಣ್ಣ ಅವರು ಈ ಪಾರ್ವತಿ ಪರಮೇಶ್ವರ ಮಂಟಪನ ಕಟ್ಟಿಸ್ಬೇಕಾದ್ರೆ ಇಲ್ಲಿರೋ ಜನರು ಅವ್ರ ಮೇಲಿನ ಹೊಟ್ಟೆ ಕಿಚ್ಚಿಗೋ ಅಥವಾ ಮತ್ತಾವ ರೀಸನ್ನಿಗೋ ರಾಜನ ಹತ್ರ ದೂರು ಕೊಡ್ತಾರೆ, ಅಂದರೆ ಕಂಪ್ಲೇಂಟ್ ಕೊಡ್ತಾರೆ. ಇವರು ರಾಜ್ಯದ ಹಣನ ಅಥವಾ ಬೊಕ್ಕಸನ್ನ ಖಾಲಿ ಮಾಡ್ತಾ ಇದ್ದಾರೆ ಮಂಟಪ ಎಲ್ಲ ಕಟ್ಟಿಬಿಟ್ಟು ಅಂತ. ಆಗ ಆವಾಗಿನ ವಿಜಯನಗರದ ಅರಸಾದಂಥ ಅಚ್ಯುತರಾಯರು ವಿರೂಪಣ್ಣವ್ರ ಕಣ್ಣು ತೆಗಿಲಿಕ್ಕೆ ಆದೇಶ ಕೊಡ್ತಾರೆ. ಆಗ ವಿರೂಪಣ್ಣವರು ಇದನ್ನು ಕೇಳಿ ಬೇಜಾರಾಗಿಬಿಟ್ಟು ಅವ್ರ ಕಣ್ಣನ್ನು ಅವರೇ ಕಿತ್ತುಬಿಟ್ಟು ಇಲ್ಲೇ ಬಿಸಾಕ್ತಾರೆ. ಅದಕ್ಕೆ ಈ ಮಂಟಪ ಅರ್ಧಕ್ಕೆ ಹಾಗೆ ಉಳ್ಕೊಂಡಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಎಲ್ಲ ದೇವತೆಗಳದ್ದು ಫೋಟೋಗಳಿದೆ. ಪರಶುರಾಮರದು ಫೋಟೋ ಅಲ್ಲ, ಇಲ್ಲಿ ಎಲ್ಲ ದೇವತೆಗಳದ್ದು ಒಂದು ವಿಗ್ರಹ ಉಂಟು. ಪರಶುರಾಮರದು ಇದೆ, ಪ್ರತಿಯೊಂದು ಬ್ರಹ್ಮಂದು, ಗಣೇಶ. ಇಲ್ಲಿ ನೋಡಿ, ಇಲ್ಲಿ
ಪ್ರತಿಯೊಂದು ಕೆತ್ತನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹೀಗೆ ರಾಜನಿಗೆ ಇಲ್ಲಿರೋ ಜನಗಳು ಕಂಪ್ಲೇಂಟ್ ಕೊಟ್ಟ ಕಾರಣ ಇದೊಂದು ಮಂಟಪ ಹಾಗೆ ಉಳ್ಕೊಂಡಿದೆ. ಈ ಮಂಟಪ ರೌಂಡ್ ಆಕಾರದಲ್ಲಿ ಉಂಟು, ಅದು ವೃತ್ತಾಕಾರದಲ್ಲಿ. ಎಲ್ಲ ಪಿಲ್ಲರ್ಗಳು ಹೀಗೆ ಇದೆ. ಇದು ಈ ಕಡೆಯಿಂದ ಒಂದು ಮುಂಭಾಗ, ಈ ಕಡೆಯಿಂದ ಒಂದು ಮುಂಭಾಗ, ಎರಡು ಭಾಗ ಉಂಟು ಹತ್ಕೊಂಡು ಬರಲಿಕ್ಕೆ. ಅದಾದರೆ ಈ ಮಂಟಪ ಆಗ್ತಿತ್ತು, ಚೆನ್ನಾಗೇ ಆಗ್ತಿತ್ತು ಈ ಮಂಟಪ, ಬಟ್ ಅರ್ಧಕ್ಕೆ ನಿಂತು ಹೋಗಿದೆ ಅಷ್ಟೆ. ಈ ಮಂಟಪನ ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಂಟಪ ಅಂತ ಕರೀತಾರೆ. ಈ ಮಂಟಪ ಕಟ್ಟಬೇಕಾದ್ರೆ ಜನರು ಕಂಪ್ಲೇಂಟ್ ಮಾಡಿದಾಗ ರಾಜ ಅವನು ಕಣ್ಣು ಕಿತ್ತು ಹಾಕ್ರಿ ಅಂತ ಹೇಳ್ತಾರಲ್ಲ, ಆಗ ವಿರೂಪಣ್ಣವರು ಅವರ ಎರಡೂ ಕಣ್ಣನ್ನು ಕಿತ್ತುಬಿಟ್ಟು ಹೊತ್ತಾಕ್ತಾರೆ. ಅದೇ ಇದು ಅಂತ ಇವಾಗಲೂ ಕೂಡ ಜನ ನಂಬುತ್ತಾರೆ. ಇದು ಕೂಡ ಬ್ಲಡ್, ಅವರ ಕಣ್ಣಿಂದ ಬಂದಿದ್ದ ರಕ್ತ ಇದು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಎರಡು ಕಾಣ್ತಾ ಇದೆಯಲ್ಲ ಗುರುತು, ಅದೇ ಅವರ ಕಣ್ಣು ಇಲ್ಲೇ ಹೊತ್ತಾಕಿದ್ದು ಅಂತ ಹೇಳ್ತಾರೆ ಜನ. ಒಂದು ಶಿವಲಿಂಗ ನೋಡಿ ಎಷ್ಟು ನೀಟಾಗಿ ಶೈನಿಂಗ್ ಆಗಿ ಉಂಟು ಅಂತ. ಆಗಿನ ಕಾಲದಲ್ಲೇ ಮಾಡಿರೋದು. ಇವಾಗ ಒಂದು ವುಡ್ಡನ್ನು ಶೈನ್ ಮಾಡಬೇಕು ಅಂದರೆ ನಾವು ಸ್ಯಾಂಡ್ ಪೇಪರ್ ಹಾಕಿ ಉಜ್ಜಬೇಕು, ಬಟ್ ಆವಾಗ ನೋಡಿ ಎಷ್ಟು ಫೈನಾಗಿ ಮಾಡಿದ್ದಾರೆ ಅಂತ. ಇದು ಸೀತಮ್ಮನ ಪಾದ ಬಲಗಾಲಿಂದು. ಇಲ್ಲಿ ನೋಡಿ, ಅದರಲ್ಲಿ ಹೇಳಿರ್ಬೇಕಾದ ಈ ಬಲಗಾಲಲ್ಲಿ ಯಾವುದೇ ಕಾಲದಲ್ಲೂ, ಅಂದರೆ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲದಲ್ಲೂ ಕೂಡ ನೀರು ಜಿಗುತ್ತಾ ಇರುತ್ತೆ, ನೀರು ಇದ್ದೇ ಇರುತ್ತೆ ಅಂತ. ಒಟ್ಟಿನಲ್ಲಿ ಇಲ್ಲಿ ನೀರುಂಟು, ಇಲ್ಲಿ ನೋಡಿದ್ರೆ ಇಲ್ಲಿಂದ ಇಲ್ಲಿಂದ ನೀರು ಬರ್ತಾನೆ ಇರುತ್ತೆ. ಇದೇ ಸೀತಮ್ಮನ ಪಾದ, ಅದು ಎದುರುಗಡೆನೆ ಆಂಜನೇಯ ಒಂದು ಮೂರ್ತಿ ಉಂಟು. ಯಾವುದೇ ದೇವಸ್ಥಾನದಲ್ಲಿ ಹೋದ್ರೆ ನಿಮ್ಗೆ ಒಂದು ಆಂಜನೇಯನ ಮೂರ್ತಿ ಅಥವಾ ಏನೇನು ಕೆತ್ತನೆ ಕಂಬದ ಮೇಲೋ ಅಥವಾ ಗೋಡೆ ಮೇಲೋ ಅಥವಾ ಆ ದ್ವಾರದ ಮೇಲೋ ಇದ್ದೇ ಇರುತ್ತೆ ಆಂಜನೇಯಂದು. ಯಾಕಂದ್ರೆ ಅವಾಗ ಒಂದು ಪ್ರತೀತಿ, ಯಾವುದೇ ಒಂದು ಕೋಟೆ ಕಟ್ಟಬೇಕಾದ್ರೂ ಇಲ್ಲ ದೇವಸ್ಥಾನ ಕಟ್ಟಬೇಕಾದ್ರೂ ಆಂಜನೇಯನ ಮೂರ್ತಿ ಅಥವಾ ವಿಗ್ರಹ ಇಟ್ಟೇ ಇಡ್ತಿದ್ದು. ಅದರಲ್ಲೂ ಕೋಟೆ ಕಟ್ಟಬೇಕಾದಂತೂ 100%. ಇದು ನೋಡಿದೆ ಊಟದ ತಟ್ಟೆ ಆಕಾರ ಕೆತ್ತಿರೋದಿಲ್ಲಿ, ಅದ್ರ ಮುಂದ್ಗಡೆನೆ ಹಳೆಗನ್ನಡದಲ್ಲಿ ಬರೆದಿದ್ದು. ಅದು ಏನು ಅಂತ ಓದ್ಲಿಕ್ಕಂತೂ ಬರಲ್ಲ. ಇಲ್ಲಿ ನೋಡಿ ಊಟದ ತಟ್ಟೆ, ಇದು ತುಂಬ ಕಡೆ ಇಲ್ಲುಂಟು, ಇದು ಇಲ್ಲೂ ಉಂಟು. ಬಟ್ ಇಲ್ಲಿ ಊಟ ಮಾಡ್ತಿದ್ರು ಅಂತೆಲ್ಲ ಕೇಳಬೇಡಿ, ಬಟ್ ಆ ಥರ ಹೇಳ್ತಾರೆ ಇಲ್ಲಿ ಊಟದ ತಟ್ಟೆ ಅಂತ. ನೋಡಿ, ಮೂರು ತಟ್ಟೆ ಉಂಟು ಇಲ್ಲಿ ಕೆತ್ತಿರೋದು. ಇಲ್ಲೇ ಊಟದ ವ್ಯವಸ್ಥೆ ಇದ್ದಿದ್ದು. ಇದು ಆಂಧ್ರಪ್ರದೇಶದಲ್ಲಿ ಇರೋದ್ರಿಂದ ಎಲ್ಲ ತೆಲುಗಲ್ಲೇ ಬರೆದಿದ್ದಾರೆ. ಊಟ ಚೆನ್ನಾಗಿತ್ತು ದೇವಸ್ಥಾನದ್ದು, ದೇವಸ್ಥಾನದ ಊಟ ಸೂಪರ್ ಆಗಿತ್ತು. ನಾವು ಹಿಂದೂಗಳು ದೇವಸ್ಥಾನಕ್ಕೆ ಹೋದರೆ ಹುಂಡಿಗೆ ಕಾಸು ಹಾಕ್ತೀವಿ, ಆದರೆ ಏ ಅಣ್ಣ ನಪ್ತೀವಿ, ದೇವಸ್ಥಾನದ ಹುಂಡಿಗೆ ನಾವು ದುಡ್ಡು ಹಾಕ್ತೀವಿ. ಆದರೆ ಆ ದುಡ್ಡು ನಮ್ಮದು ಕರ್ನಾಟಕದಲ್ಲಿ ಒಂದು 70% ಅಷ್ಟು ಮುಜರಾಯಿ ಇಲಾಖೆಗೆ ಹೋಗುತ್ತೆ. 70% ದೇವಸ್ಥಾನಗಳಿರೋದೆಲ್ಲ ಗೌರ್ಮೆಂಟ್ ಅಂಡರಲ್ಲಿ, ಆ ದುಡ್ಡೆಲ್ಲ ಮುಜರಾಯಿ ಇಲಾಖೆಗೆ ಹೋಗುತ್ತೆ.
ಯಾವುದು ದೇವಸ್ಥಾನ ಸಿಗೋಲ್ಲ. ಈಗ ನೀವು ಯಾವುದೋ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೆ ಅಂದರೆ ಅಲ್ಲಿ ಊಟದ ವ್ಯವಸ್ಥೆ ಇದೆ ಅಂದರೆ ಅಲ್ಲೇ ಡೊನೇಷನ್ ಮಾಡಿ. ನಿನ್ನೆ ಯಾರು ಡೊನೇಷನ್ ಮಾಡಿದ್ದು ಆ ದುಡ್ಡಲ್ಲಿ ನಾವು ಇವತ್ತು ಊಟ ಮಾಡಿದ್ವಿ, ನಾವು ಇವತ್ತು ಯಾವ್ದು ಡೊನೇಟ್ ಮಾಡ್ತೀವೋ ಆ ದುಡ್ಡಲ್ಲಿ ನಾಳೆ ಬೇರೆದು ಊಟ ಮಾಡ್ತದೆ. ಹುಂಡಿಗೆ ಹಾಕಿದೆಲ್ಲ ಗೌರ್ಮೆಂಟಿಗೆ ಹೋಗುತ್ತೆ, ಅದು ಬದಲು ಡೊನೇಟ್ ಮಾಡಿ ಊಟಕ್ಕೆ ಅಂತ. ಇಡೀ ದೇವಸ್ಥಾನ ಸುತ್ತಕೊಂಡು ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಆಮೇಲೆ ಇಲ್ಲಿದೋ ಎರಡು ಮರಗಳ ಕೆಳಗಡೆ ಕೂತ್ಕೊಂಡ್ರೆ ನೋಡಿ, ಈ ಮರದ ಕೆಳಗಡೆ 10 ನಿಮಿಷ ಕೂತ್ಕೊಂಡ್ರೆ ಸಾಕು, ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಅಷ್ಟು ತಂಪಲುಂಟು, ಅಷ್ಟು ಗಾಳಿ ಬೀಸುತ್ತೆ. ನನಗೆ ಇವಾಗ ನಿದ್ದೆ ಬರ್ತಾ ಉಂಟು ಆ್ಯಕ್ಚುಲಿ, ಇಲ್ಲೇ ಕೂತ್ಕೊಂಡ್ರೆ ಮಲಗಬೇಕು ಅಂತ ಅನ್ನಿಸ್ತಾ ಉಂಟು. ಎಷ್ಟು? 30 ರುಪೀಸ್ ಚೇಂಜ್ ಕೊಡ್ತಾರೆ. ಆಯ್ತಾ? ಇಲ್ಲಿ ಜಟಾಯು ಸ್ಟ್ಯಾಚ್ಯೂ ನೋಡಲಿಕ್ಕೆ ಎಂಟ್ರಿ ಫೀಸು 10 ರೂಪಾಯಿ ಪರ್ ಪರ್ಸನ್. ಈಗ ಇಲ್ಲಿ ಕೆಳಗಡೆ ಮೆಟ್ಲು ಉಂಟು, ಮೆಟ್ಲು ಹತ್ತು ಬಿಟ್ಟು ಮೇಲ್ಗಡೆ ಗುಡ್ಡ ತನಕ ಹೋಗಬೇಕು.